ನಮಸ್ಕಾರ ವೀಕ್ಷಕರೆ, ಜನರ ಕೂಗು ವಿಶೇಷ ವಾರ್ತೆಗೆ ಸ್ವಾಗತ. ಮುದ್ದೇಆಳ್ ಪೊಲೀಸ್ ಠಾಣೆಗೆ 54 ಸಿಬ್ಬಂದಿ ಸಿಸಿಟಿವಿ ರೂಪದಲ್ಲಿ ನೀಡಿದ್ದೀರಿ. ಎಸ್ಪಿ ಅನುಪಮ್ ಅಗರ್ವಾಲ್ ಹೇಳಿಕೆ. ವಾರ್ತೆಗಳ ವಿವರ. ಮುದ್ದೇಬಿಹಾಳ್ ಮುದ್ದೇಆಳ್ ಪೊಲೀಸ್ ಠಾಣೆಗೆ 54 ಸಿಬ್ಬಂದಿಯನ್ನ ಈ ಸಿಸಿಟಿವಿ ರೂಪದಲ್ಲಿ ನಾಗರಿಕರು, ವ್ಯಾಪಾರಸ್ಥರು, ಸಂಘ ಸಂಸ್ಥೆಗಳ ಮುಖಂಡರು ನೀಡಿದ್ದೀರಿ. ಸರ್ಕಾರದ ಮೇಲೆ ಭಾರ ಆಗದಂತೆ ನೋಡಿಕೊಂಡಿದ್ದೀರಿ. ಇದಕ್ಕಾಗಿ ಪೊಲೀಸ್ ಇಲಾಖೆಯಿಂದ ನಾಗರಿಕರನ್ನು ಅಭಿನಂದಿಸುವೆ ಎಂದು ಎಸ್ಪಿ ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ. ಸಂಯೋಗದಿಂದ ಒಂದು ನಮ್ಮ ಮುದ್ದೇಬಿಹಾಳ್ ಪೊಲೀಸ್ ಸ್ಟೇಷನ್ಗೆ ಒಂದು 54 ಎಕ್ಸ್ಟ್ರಾ ಸಿಬ್ಬಂದಿಗಳು ತಾವೆಲ್ಲ ಕೊಟ್ಟಿದ್ದೀರಿ ನಮಗೆ. ಅದರಿಂದ ಸರ್ಕಾರದ ಮೇಲೆ ಕೂಡ ಆರ್ಥಿಕ ಭಾರ ಬಂದಿಲ್ಲ. ಯಾಕೆಂದರೆ ಪ್ರತಿಯೊಂದು ಸಿಬ್ಬಂದಿ ಅಪಾಯಿಂಟ್ ಮಾಡುವಾಗ ಅವರಿಂದ ತುಂಬ ಒಂದು ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇರ್ತದೆ. ಅದು ಶಾಸಕರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದಕ್ಕಾಗಿ ನಾವು ಈ ಸಿ ಸಿ ಟಿ ವಿ ಅನ್ನೋ ಪ್ರಾಜೆಕ್ಟ್ಗೆ ತುಂಬ ಒಂದು ಮಹತ್ವ ಕೊಡ್ತಾ ಇದ್ದೀವಿ ಮತ್ತು ಒಂದು ಅಗ್ರೆಸಿವ್ಲಿ ತಗೊಳ್ತಾ ಇದ್ದೀವಿ. ಪ್ರಾರಂಭಿಕ ನುಡಿದಲ್ಲಿ ಏನು ಡಿ ವೈ ಎಸ್ ಪಿ ಅವರು ಈಗಾಗಲೇ ಹೇಳಿದ್ದಾರೆ, ಈಗ ಯಾವಾಗಿಂದ ಈ ಪ್ರಾಜೆಕ್ಟ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಆವಾಗಿಂದ ಒಂದು ಜಿಲ್ಲೆಯಲ್ಲಿ 3,000 ಹೆಚ್ಚು ಸಿ ಸಿ ಟಿ ವಿ ಪಬ್ಲಿಕ್ ಸಹಯೋಗದಿಂದ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಅದು ಪ್ರಾಜೆಕ್ಟ್ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದರದ್ದು ಉದ್ದೇಶ ಬಂದೇ ದಟ್ ಇಲ್ಲಿ ಸಿ ಸಿ ಟಿ ವಿ ಏನು ಕವರ್ ಇಲ್ಲ ಅಲ್ಲಿ ನಾವು ಅದನ್ನು ಸಿ ಸಿ ಟಿ ವಿ ಕವರ್ ಮಾಡಬೇಕು. ಸೊ ದಟ್ ಆ ತಾಲೂಕಲ್ಲಿ ಎಂಟ್ರಿ ಪಾಯಿಂಟ್ ಆಗಲಿ, ಎಕ್ಸಿಟ್ ಪಾಯಿಂಟ್ ಆಗಲಿ ಮತ್ತು ಇಂಪಾರ್ಟೆಂಟ್ ಜಾಗ ಅಲ್ಲಿ ಯಾವುದು ಅನ್ನ ಬ್ಲ್ಯಾಕ್ ಸ್ಪಾಟ್ ಅಥವಾ ಬ್ಲೈಂಡ್ ಸ್ಪಾಟ್ ಇರಬಾರ್ದು. ಪಟ್ಟಣದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ನಾಗರಿಕರು ಹಾಗೂ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ನಗರದಲ್ಲಿ ಅಳವಡಿಸಿದ ಸಿಸಿ ಟಿವಿಗಳ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಮಾತನಾಡಿ, ವ್ಯಾಪಾರಸ್ಥರು ಸಲಹೆ ಸೂಚನೆಯಂತೆ ರಸ್ತೆ ದುರಸ್ತಿ ಮಾಡೋದಕ್ಕೆ ನಾನು ಮುಂದಾಗುತ್ತೇನೆ. ಕೆಲವರು ಮುಖ್ಯ ರಸ್ತೆಯ ಅಂಗಡಿಗಳನ್ನು ತೆರವು ಮಾಡಿ ಎನ್ನುತ್ತಿದ್ದಾರೆ. ಇನ್ನು ಕೆಲವರು ಬೇಡ ಎನ್ನುತ್ತಿದ್ದಾರೆ. ಇವರಿಬ್ಬರ ನಡುವೆ ನಾನು ಸಿಕ್ಕಿಕೊಂಡು ಒದ್ದಾಡುವುದಿಲ್ಲ. ವ್ಯಾಪಾರಸ್ಥರು ಒಗ್ಗೂಡಿ ಅಭಿವೃದ್ಧಿಗೆ ಮುಂದೆ ಬಂದರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮುಂದಾಗುವುದಾಗಿ ಹೇಳಿದರು. ಅಷ್ಟೇ ಒಂದು ಬಾಕಿ ಉಳಿದಿದೆ, ಅದನ್ನ ನೀವು ಹೇಳೋ ತನಕ ನಾನು ಮಾಡಬಾರ್ದು ಅಂತ ಸುಮ್ಮನೆ ಕೂತಿದ್ದೀನಿ. ಯಾವ ರೀತಿ ಮಾಡಬೇಕು ಅಂತೇಳಿ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ನೀವು ಮತ್ತೆ ಭಾಳ ಜನರಲ್ಲಿ ತಪ್ಪು ಕಲ್ಪನೆ ಇದೆ, ಇಲ್ಲ ಸಾಹೇಬರು ಅದನ್ನ ಎಲ್ಲಿ ಬಜಾರ್ ಹೊಡಿತಾರಂತೆ. ನಾನು ಹೊಡಿಯೋಕೆ ಹೋಗಲ್ಲ, ನಾನು ಈಗಲೇ ಹೇಳ್ಬಿಡ್ತೀನಿ. ನನಗೂ ನಿಮ್ಮ ಅಂಗಡಿ ಹೊಡೆದ್ರೆ ನನಗೆ ಲಾಭ ಆಗಿದೆ, ನನಗೆ ಅದರ ಅವಶ್ಯಕತೆ ಇಲ್ಲ. ಆಮೇಲೆ ನಮ್ಮ ಬಸ್ ಸ್ಟ್ಯಾಂಡ್ ಮಾಡರ್ನೈಸೇಷನ್ ಮಾಡಬೇಕು ಅಂತ ಅಂದ್ರೆ ಎಸ್ಟಿಮೇಟ್ ಮಾಡಿದ್ವಿ. ಬಸ್ ಸ್ಟ್ಯಾಂಡ್ ಎದುರುಗಡೆ ನಮ್ಮ ತಾಲೂಕು ಪಂಚಾಯತಿ ಏನೋ ಕಚೇರಿ ಇದೆ, ಅದರ ಮುಂದೆ ಅಂಗಡಿಗಳಿದೆ, ಅದನ್ನು ಕೂಡ ನಾವು ಈಗಲೇ ಹೊಡಿತಾ ಇಲ್ಲ. ಅದನ್ನು ಮೊದಲು ಎಸ್ಟಿಮೇಟ್ ಮಾಡಿಸಿ ಟೆಂಡರ್ ಕರೆದು ಒಂದ್ಸರಿ ತೆಗೆದ್ರೆ ಅದನ್ನು ಅಲ್ಲಿರೋರಿಗೆ ಕೂಡ ತೊಗೊಳ್ಳಿಕ್ಕೆ ಆಪ್ಷನ್ಸ್ ಇದೆ. 5% ಎಕ್ಸ್ಟ್ರಾ ಇನ್ ಟೆಂಡರ್ ಅಮೌಂಟಲ್ಲಿ 5% ಎಕ್ಸ್ಟ್ರಾ ಕಟ್ಟಿ ತೊಗೊಂಡ್ರೆ ಅವ್ರಿಗೆ ಯಾರಿದ್ದಾರೆ ಅವ್ರಿಗೆ ಸಿಗ್ತದೆ. ಯಾಕಂದ್ರೆ ಕಾನೂನು ಚೌಕಟ್ಟು ಬಿಟ್ಟು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮಗೆ ಯಾರಿಗಾರ ಒಬ್ಬರಿಗೆ ಫವರ್ ಮಾಡಲಿಕ್ಕೂ ಬರೋದಿಲ್ಲ. ಅದು ಆ ದೆಸೆಯಲ್ಲಿ ಇವತ್ತು ನಾವು ಅದನ್ನು ಕೂಡ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ನಿಮ್ಮ ಸಿಟಿನಲ್ಲಿ ನಮಗೆ ಉಳಿದಿರ್ತಕ್ಕಂಥದ್ದು ಈಗ ಆ ನಾಲ್ಕವಾಡ್ ಸರ್ಕಲ್ಲಿಂದ ಏನು ಇಂದಿರಾ ಸರ್ಕಲ್ ಬರ್ತದೆ, ಮುಂದೆ ಅಂಬೇಡ್ಕರ್ ನಮ್ಮ ಬನಶಂಕರ್ ಸರ್ಕಲ್ಲು, ಇಂದಿರಾ ಸರ್ಕಲ್ಲು, ಬಸವೇಶ್ವರ ಸರ್ಕಲ್ ಮಧ್ಯದಲ್ಲಿ ಒಂದು ರಸ್ತೆ ಈಗ ಅದನ್ನೊಂದು ಮಾಡಬೇಕಾಗಿದೆ ನಾವು. ಅದನ್ನು ನೀವೆಲ್ಲರೂ ವ್ಯಾಪಾರಸ್ಥರಲ್ಲಿ ಭಾಗದಲ್ಲಿರ್ತಕ್ಕಂಥವ್ರು ಕೂತ್ಕೊಂಡು ಏನು ಸಲಹೆ ಸೂಚನೆಯನ್ನು ಕೊಡ್ತೀವಿ, ನಿಮ್ಮ ಸಲಹೆ ಸೂಚನೆಯನ್ನೇ ನಾನು ಪಾಲನೆ ಮಾಡ್ತೇನೆ. ಅದನ್ನು ನಾವು ನಿಮ್ಮ ಅಂಗಡಿಗಳಿಗೆ ಡಿಸ್ಟರ್ಬ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ನನ್ನಲ್ಲ. ಕೆಲವರು ಡಿಸ್ಟರ್ಬ್ ಮಾಡಿ ಅಂತಾರೆ, ಕೆಲವರು ಬೇಡ ಅಂತಾರೆ. ಈಗ ಅದು ಎರಡರ ಮಧ್ಯೆ ನಾನು ಸಿಗಾಕೊಂಡು ಒದ್ದಾಡೋಂಗೆ ನನಗೆ ಮಾಡಬೇಡ. ನೀವು ಎಲ್ಲರೂ ಸೇರಿ ಅದನ್ನು ಉತ್ತಮವಾದಂಥ ಒಂದು ರಸ್ತೆ ನಿರ್ಮಾಣ ಮಾಡಿ. ಯಾಕಂದ್ರೆ ನೀವು ಅಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋರು ನೀವು ದಿನ ಅಲ್ಲಿ ನಿಮಗೆ ಏನೋ ಧೂಳು ತಿಂದು ಅಸ್ತಮ ಬರೋದು ನೀವು ಅನುಭವಿಸೋರು, ನಾನಲ್ಲ. ಅದಕ್ಕೆ ನೀವು ಒಂದು ಯೋಚನೆ ಮಾಡಿ, ವಾಟ್ ವಿ ಕ್ಯಾನ್ ಡೂ ಇಟ್ ಅಂತೇಳಿ. ಅಲ್ಲಿ ಎರಡರ ಮಧ್ಯೆ ಇನ್ನೊಂದಿದೆ, ಒಂದು ಹಳೆ ನಮ್ಮ ತಹಸೀಲ್ದಾರ್ ಆಫೀಸಿಗೆ ಒಂದು ಕೋರ್ಟ್ ಇದೆ ಸರ್. ಅಲ್ಲಿ ಕೋರ್ಟ್ದು ಒಂದು ಆ್ಯಕ್ಚುಲಿ ಕೋರ್ಟ್ ಇತ್ತು, ಅದನ್ನು ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿದ್ದೇವೆ. ಆದಷ್ಟು ಬೇಗ ಅದನ್ನು ನಮಗೆ ಹ್ಯಾಂಡ್ ಓವರ್ ಮಾಡಬೇಕು. ಇಲ್ಲದೇ ಇದ್ದರೆ ಅಲ್ಲಿ ಬೇರೆ ಅನೈತಿಕವಾದಂಥ ಅನೇಕ ಚಟುವಟಿಕೆಗಳು ಯಾವಾಗ ರಾತ್ರಿ ಹೊತ್ತು ಹೋಗಲು ಕುಡ್ಕೊಂಡು ಕೂತ್ಕೊಂತವೆ, ಇನ್ನೊಂದು ಆಗ್ತದೆ. ಯಾಕಂದರೆ ಅದೊಂಥರ ಸ್ಲಮ್ ಥರ ಆಗಿಬಿಡ್ತಾ ಇದೆ. ಅದಕ್ಕೆ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡಿದ್ದೇನೆ, ಅದನ್ನು ಏನಾದರೂ ಮಾಡಿ ಆ ಒಂದು ಬಿಲ್ಡಿಂಗನ್ನು ಆದಷ್ಟು ನಮಗೆ ಪುರಸಭೆಗೆ ಹ್ಯಾಂಡ್ ಓವರ್ ಮಾಡಿದರೆ, ಅಥವಾ ನಮಗೆ ಪಿ ಡಬ್ಲ್ಯೂ ಡಿ ಇದ್ದರೆ ಪಿ ಡಬ್ಲ್ಯೂಗೆ ಹ್ಯಾಂಡ್ ಓವರ್ ಮಾಡಿ, ಎಲ್ಲಿದೆ ಹ್ಯಾಂಡ್ ಓವರ್ ಮಾಡಿದರೆ ಅದಕ್ಕೊಂದು ನಾವು ನಿರ್ಧಾರ ತೊಗೊಳಿಕ್ಕೆ ಆಗ್ತದೆ ಅಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ಅಂತಕ್ಕಂಥದ್ದು. ಮತ್ತು ಅದು ಕೋರ್ಟ್ ಒಂದು ಅಧೀನದಲ್ಲಿ ಕೊಟ್ಟರೆ ನಾನು ತೊಗೊಳೋದು ಅಷ್ಟು ಸುಲಭ ಅಲ್ಲ, ಸ್ವಲ್ಪ ಭಾಳ ಲೇಟ್ ಆಗ್ತಾಯಿದೆ. ನಾನು ಸಾಕಷ್ಟು ಅದನ್ನು ಪ್ರಯತ್ನಗಳನ್ನು ನಾನು ಮಾಡ್ತಾಯಿದ್ದೇನೆ, ವಿನಂತಿ ಕೂಡ ಮಾಡ್ತಾಯಿದ್ದೇನೆ. ಈ ಮಧ್ಯದಲ್ಲಿ ಕೆಲವು ನಿಮ್ಮ ಏನು ಬಸವೇಶ್ವರ ಸರ್ಕಲಲ್ಲಿ ಕೆಲವು ಶೆಡ್ಗಳು ಹಾಕ್ಕೊಂಡಿದೆ,
ಅಲ್ಲಿ ಅದು ಅವನು ಕೆಲವೊಂದಿಷ್ಟು ಕೋರ್ಟಲ್ಲಿ ಕೇಸ್ಗಳಿತ್ತು. ಅದನ್ನೊಂದು ಯಾವುದೋ ಒಂದು ಒಂದು ಸ್ಟೇ ಇತ್ತು. ಅದೆಲ್ಲ ಈಗ ನಾನು ನಿಮ್ಮನ್ನು ಇನ್ನೊಂದು ನೀವು ತಪ್ಪು ತಿಳ್ಕೊಬಿಡಿ, ಸರ್ಕಾರದ ಆಸ್ತಿ ಅಂತಂದ್ರೆ ಮುದ್ದೆ ಬೆಳೆದಾಗ ಹಿಂಗೆ ಮಾಡಿಬಿಟ್ಟಿದಂಥ ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸಿ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ವಿಜಯಪುರದ ಎಸ್ ಪಿ ಅವರೇ, ಬಸವನ ಬಾಗೇವಾಡಿ ಡಿವೈಎಸ್ಪಿ ಈಶಾಂತವೀರ್ ಮಾತನಾಡಿ, ಖಂಡಿತ ಬಹುಬೇಗ ನಾವು ಅದರಲ್ಲಿ ಅಪರಾಧನ ಪತ್ತೆ ಹಚ್ಚೋದ್ರಲ್ಲಿ ಅಥವಾ ಅಪರಾಧನ ತಡೆತಕ್ಕಂಥ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಸಹಾಯ ಆಗುತ್ತೆ. ಅದನ್ನ ದೃಷ್ಟಿಯಿಂದ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಇಬ್ಬರು ವ್ಯಕ್ತಿಗಳು ಇಬ್ಬರಾಗಿ ನಾವು ಅಪರಾಧಿಗಳನ್ನು ಪತ್ತೆ ಹಚ್ಚಿ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು ಅಂದರೆ ಖಂಡಿತವಾಗಿ ಸಿ ಸಿ ಕ್ಯಾಮ್ರಾ ನಮಗೆ ಸಹಾಯ ಮಾಡುತ್ತೆ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರತಿ ಮೀಟಿಂಗ್ ನಾವು ಅದನ್ನ ನೆನಪು ಮಾಡ್ತಾ ಹೋದರು. ಸುಮಾರು ಇದುವರೆಗೆ ಅವರು ಬಂದಾಳಿಂದ ಇಲ್ಲಿ ತನಕ ಸುಮಾರು 3,000 ಸಿ ಸಿ ಕ್ಯಾಮ್ರಾಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಇನ್ಸ್ಟಾಲ್ ಮಾಡಿದ್ವಿ. ವಿಶೇಷವಾಗಿ ನಮ್ಮ ಬಸವನ ಬಾಗೇವಾಡಿ ಸಬ್ ಡಿವಿಷನ್ನಲ್ಲಿ ಸುಮಾರು 900 ಸಿ ಸಿ ಕ್ಯಾಮ್ರಾಗಳನ್ನು ಎಲ್ಲರ ಸಹಕಾರದಿಂದ ನಾವು ಇನ್ಸ್ಟಾಲ್ ಮಾಡಿದ್ವಿ. ಈ ವಿಷಯವನ್ನು ಡಿ ಜಿ ಮತ್ತು ಐ ಜಿ ಅವ್ರ ವಿಷಯ ಗೊತ್ತಾಗಿ ಡಿ ಜಿ ಅಂಡ್ ಐ ಜಿ ಅವರು ಸಹ ನಮ್ಮ ಬಿಜಾಪುರದ ಈ ಕಾರ್ಯವನ್ನು ಶ್ಲಾಘಿಸಿ ಮೆಚ್ಚುಗೆ ವ್ಯಕ್ತಪಡಿಸಿ ಎಲ್ಲರೂ ಬಿಜಾಪುರ ಮಾದರಿಯನ್ನು ಅನುಸರಿಸಿ ಅಂತೇಳಿ ಎಲ್ಲ ಜಿಲ್ಲೆಯ ಎಸ್ ಪಿ ಅವರಿಗೆ ಸಲಹೆ ಕೊಟ್ಟಿರ್ತಕ್ಕಂಥದ್ದನ್ನ ಹೇಳಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಹಾಗೆ ನಾನು ಪ್ರಥಮ ಸಾರಿ ರಿಪೋರ್ಟ್ ಮಾಡ್ಕೊಂಡಾದ್ಮೇಲೆ ನಾನು ಎಮ್ ಎಲ್ ಎವರಿಗೆ ಭೇಟಾದಾಗ ಅವ್ರು ಮೊದಲೇ ಮಾತೇಳಿದ್ದು ಮುದ್ದೇಬೆಳ ಮತ್ತು ತಾಳಕೋಟೆ ನಗರಗಳಲ್ಲಿ ಎಲ್ಲೆಲ್ಲಿ ಪ್ರಮುಖ ಭಾಗಗಳಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಬೇಕಾಗಿತ್ತು ಅದನ್ನು ಏನು ಮಾಡಿ ಮೊದಲು ನೀವು ಸರ್ವೆ ಮಾಡಿ ಅದು ಮಾಹಿತಿ ರೆಡಿ ಮಾಡಿಕೊಳ್ಳಿ, ಸಿ ಸಿ ಕ್ಯಾಮ್ರಾ ಹಾಕ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲ ಮಾಡೋಣ ಅಂತೇಳಿ ಮೊದಲಿಗೆ ಹೇಳಿದರು ಅವರು. ಅದಾದ ನಂತರ ಕೊರೋನಾ ಬಂದ ಸಂದರ್ಭದಲ್ಲಿ ಸ್ವಲ್ಪ ಸ್ಥಗಿತ ಆಯಿತು. ಆದರೆ ಅದಕ್ಕೆ ಹತಾಶೆ ಪಡಬೇಕಾಗಿಲ್ಲ. ನಮ್ಮ ಮುದ್ದೇಬೆಳದ ಎ ಪಿ ಎಂ ಸಿ ಸಂಘದವರು, ಬಂಗಾರದ ವ್ಯಾಪಾರಸ್ಥರು, ಕಿರಾಣಿ ವ್ಯಾಪಾರಸ್ಥರು, ಬಟ್ಟೆ ಅಂಗಡಿ ವ್ಯಾಪಾರಸ್ಥರು, ಹಾರ್ಡ್ವೇರು, ಗೊಬ್ಬರದ ಅಂಗಡಿ, ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕು, ಕೋಆಪರೇಟಿವ್ ಸೊಸೈಟಿ, ಕಬ್ಬಿಣದ ಅಂಗಡಿ ವ್ಯಾಪಾರಸ್ಥರು, ಪೆಟ್ರೋಲ್ ಬಂಕ್ನವರು, ವೈನ್ ಶಾಪ್ನವರು, ಆಮೇಲೆ ಗುತ್ತಿಗೆದಾರರು, ಅಂಜುಮನ್ ಕಮಿಟಿ ಮತ್ತು ಅನೇಕ ಜನ ಭಾಳಷ್ಟು ಜನ ಇದಕ್ಕೆ ಸಹಕಾರ ಕೊಟ್ಟು ಸುಮಾರು 15 ಲಕ್ಷ ವೆಚ್ಚದಲ್ಲಿ ಮುದ್ದೇಬೆಳೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಮುಖ ಎಲ್ಲ ಏರಿಯಾ ಕವರ್ ಆಗಿರೋ ರೀತಿಯಲ್ಲಿ ಸುಮಾರು 54 ಕ್ಯಾಮ್ರಾಗಳನ್ನು ಇನ್ಸ್ಟಾಲ್ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇದಕ್ಕೆ ನಮ್ಮ ಮುದ್ದೇಬೆಳೆ ಪೊಲೀಸ್ ಠಾಣೆಯ ಪಿ ಎಸ್ ಐ ಮತ್ತು ಅವರ ಸಿಬ್ಬಂದಿಯವರು, ಅವರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ನಮ್ಮ ಸಿಬಿಐ ಆನಂದ್ ವಾಗ್ಮಡಿ ಅವರು, ಅವರ ಅತಿ ಆಸಕ್ತಿ, ನಿಮ್ಮೆಲ್ಲರ ತುಂಬ ಸಹಕಾರದಿಂದ ಈ ಒಂದು ಅತ್ಯುತ್ತಮ ಇರ್ತಕ್ಕಂಥ ಕಾರ್ಯವನ್ನು ಮಾಡಲಾಗಿದೆ. ಇದಕ್ಕೆ ನಮ್ಮ ಎಸ್ ಪಿ ಸಾಹೇಬರು ಹಾಗೂ ಕ್ಷೇತ್ರದ ಎಮ್ ಎಲ್ ಎ ಅವರ ಸಾಕಷ್ಟು ಸಲಹೆ ಸೂಚನೆಗಳು, ಮಾರ್ಗದರ್ಶನ, ನಿಮ್ಮೆಲ್ಲರ ಅದ್ಭುತವಾಗಿರ್ತಕ್ಕಂಥ ಸಹಕಾರ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಹಾಯ ಮಾಡಿರ್ತಕ್ಕಂಥವರೆಲ್ಲರನ್ನ ನೆನಪು ಮಾಡಿಕೊಂಡು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರನೇ ಒಂದು ಅತ್ಯುತ್ತಮ. ಇದೇ ವೇಳೆ ಸಿಸಿಟಿವಿಗಾಗಿ ಶ್ರಮಿಸಿದ ಸಿಪಿಐ, ಪಿಎಸ್ಐ ಹಾಗೂ ಸಿಸಿಟಿವಿ ಅಡಿಗೆ ದೇಣಿಗೆ ನೀಡಿದ ಗಣ್ಯರನ್ನ ಸರ್ಕಾರ ಸನ್ಮಾನಿಸಲಾಯಿತು. ಗೂರ್ಖಾ ಬೆನ್ನು ಚಪ್ಪರಿಸಿದ ಎಸ್ ಪಿ, ಇತ್ತೀಚೆಗೆ ಪಟ್ಟಣದ ಎರಡು ಕಡೆ ಕಳ್ಳತನ ಆಗುವುದನ್ನು ತಪ್ಪಿಸಿರುವ ಶೇರ್ ಬಹದ್ದೂರ್ ಗೂರ್ಖಾನ ಸನ್ಮಾನ ಕಾರ್ಯಕ್ರಮದಲ್ಲಿ ಎಸ್ ಪಿ ಅನುಪಮ ಅಗರ್ವಾಲ್ ಅವರು ಅವರ ಬೆನ್ನು ಚಪ್ಪರಿಸಿ ಪ್ರೋತ್ಸಾಹಿಸಿದ ಸಂದರ್ಭವೂ ನಡೆಯಿತು. ವೆಚ್ಚ ಎಷ್ಟು, ಪಟ್ಟಣದ ವ್ಯಾಪ್ತಿಯಲ್ಲಿ ಅಳವಡಿಸಿರುವ ಸಿಸಿಟಿವಿ ಹಾಕಲು ಆಗಿರುವ ವೆಚ್ಚ ಎಷ್ಟು ಎಂಬ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಬಹಿರಂಗವಾಗಿ ಸ್ಪಷ್ಟಪಡಿಸಲಿಲ್ಲ. ಕಾರಣ, ನಾಗರಿಕರಿಂದ ಸಂಗ್ರಹಿಸಿದ ದೇಣಿಗೆ ಹಣದ ವಿವರವನ್ನು ಪಾರದರ್ಶಕವಾಗಿ ಎಲ್ಲರ ಮುಂದೆ ಹೇಳಬೇಕಿತ್ತು ಎಂದು ಕಾರ್ಯಕ್ರಮದಲ್ಲಿ ಚರ್ಚೆ ಆಯಿತು. ಕಾರ್ಯಕ್ರಮದಲ್ಲಿ ಸಿಪಿಐ ಆನಂದ್ ವಾಗ್ಮೋಡೆ, ಪಿಎಸ್ಐ ಮಾದಪ್ಪ ಮಡ್ಡಿ, ಪುರಸಭೆ ಅಧ್ಯಕ್ಷೆ ಪ್ರತಿಭಾ ಅಂಗಡಿಗೇರಿ, ಉಪಾಧ್ಯಕ್ಷೆ ಶಹಜಾದ್ ಬಿ ಹುಣಸಗಿ, ಸದಸ್ಯರಾದ ಪ್ರೀತಿ ದೇಗನಾಳ, ಭಾರತಿ ಪಾಟೀಲ್, ಶರೀಫಾ ಮೂಲಿಮನಿ, ಸಹನಾ ಮಡಿಗೇರ್, ಬನಶಂಕರಿ ಪತ್ತಿನ ಸಹಕಾರಿ ಬ್ಯಾಂಕ್ನ ವ್ಯವಸ್ಥಾಪಕ ವಿಜಯಲಕ್ಷ್ಮಿ ಪ್ಯಾಟಿಗೌಡರ್, ಪುರಸಭೆ ಕಂದಾಯಾಧಿಕಾರಿ ಎಂ ಬಿ ಮಾಡಗಿ, ಕ್ರೈಂ ಎಸ್ಐ ಟಿ ಜೆ ನೆಲವಾಸಿ, ತಾಳಿಕೋಟಿ ಕ್ರೈಂ ಎಸ್ಐ ಜಿ ಜಿ ಬಿರಾದರ್, ಪೊಲೀಸ್ ಸಿಬ್ಬಂದಿ ಸಂಗನಗೌಡ ಬಿರಾದರ್, ಶಾಂತಗೌಡ ಬನ್ನಟ್ಟಿ, ಶ್ರೀಕಾಂತ್ ಬಿರಾದರ್, ರಾಠೋಡ್ ಮತ್ತಿತರರು ಇದ್ದರು. ಕಲಾವಿದ ಜಿ ಎನ್ ಹೋಗಾರ್ ನಿರೂಪಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.